ಡಿಕೆ ಕೆಪಿಸಿಸಿ ಪಟ್ಟದಿಂದ ಎಳಿಯೋದು ಪಕ್ಕಾನ ಸಿದ್ದು ಶಿಷ್ಯ ಎಂಬಿಪಿಎ ರಾಜ್ಯಾಧ್ಯಕ್ಷ ಆಗ್ತಾರ ಪಂಜಾಬ್ ಸೂತ್ರವೇ ರಾಜ್ಯದಲ್ಲೂ ಜಾರಿಯಾಗಲಿದೆ ಪಂಜಾಬ್ನಲ್ಲೂ ಗೆದ್ದು ಬೀಗಿ ಬಿಡ್ತಾ ಸಿದ್ದು ರಣತಂತ್ರ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಎಳಿಯೋದು ಪಕ್ಕಾನ ಸಿದ್ದು ಶಿಷ್ಯ ಎಂಬಿ ಪಾಟೀಲರೇ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗ್ತಾರ ಪಂಜಾಬ್ ಮಾದರಿಯ ಸೂತ್ರವೇ ರಾಜ್ಯದಲ್ಲೂ ಜಾರಿಯಾಗುತ್ತಾ ಪಂಜಾಬ್ನಲ್ಲೂ ಗೆದ್ದ ಸಿದ್ದು ರಣತಂತ್ರ ಏನು ಅನ್ನೋದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಡಿಕೆ ಔಟ್ ಆಗಿ ಸಿದ್ದು ಶಿಷ್ಯ ಇನ್ನಾಗೋದು ಕನ್ಫರ್ಮ್ ಹೌದು 2023 ರ ಚುನಾವಣೆಗೂ ಮುನ್ನ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಯೋ ಸಾಧ್ಯತೆ ಹೆಚ್ಚು ಎನ್ನಲಾಗುತ್ತಿದೆ ಸಿದ್ದು ಶಿಷ್ಯ ಎಂಬಿ ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷರಾಗುವ ಜೋರು ಚರ್ಚೆ ನಡೆಯುತ್ತಿದೆ ಇಂತದ್ದೊಂದು ಅನುಮಾನಕ್ಕೆ ಕಾರಣ ಡಿಕೆ ಶಿವಕುಮಾರ್ ಒಂದು ವರ್ಷದ ಶೂನ್ಯ ಸಾಧನೆ ಕಾಂಗ್ರೆಸ್ ಪಕ್ಷವನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಲ್ಲಿ ಹಿರಿಯ ನಾಯಕರನ್ನ ಒಗ್ಗೂಡಿಸುವಲ್ಲಿ ಡಿಕೆ ವಿಫಲರಾಗಿದ್ದಾರೆ ಬಹುಮುಖ್ಯವಾಗಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ವಿಶ್ವಾಸವನ್ನ ಗಳಿಸುವಲ್ಲಿ ಅಕ್ಷರಶಃ ಸೋತಿದ್ದಾರೆ ಸಿದ್ದರಾಮಯ್ಯ ಅವರ ವಿರೋಧದ ಮಧ್ಯೆಯೇ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೇರಿದ ಡಿಕೆ ಸಿದ್ದು ವಿರುದ್ಧವೇ ಟೀಂ ಕಟ್ಟೋಕೆ ನಿಂತಿದ್ದರ ಫಲ ಇವತ್ತು ಅನುಭವಿಸಬೇಕಾಗಿದೆ ಪಂಜಾಬ್ನಲ್ಲೂ ಗೆದ್ದು ಬೀಗಿ ಬಿಡ್ತಾ ಹುಲಿಯಾ ರಣತಂತ್ರ 2022 ರ ಚುನಾವಣೆಗೂ ಮುನ್ನ ಪಂಜಾಬ್ ರಾಜ್ಯಾಧ್ಯಕ್ಷರನ್ನ ಕಾಂಗ್ರೆಸ್ ಹೈಕಮಾಂಡ್ ಚೇಂಜ್ ಮಾಡಿದ್ದಾರೆ ಹೌದು ಪಂಜಾಬ್ನಲ್ಲಿ ನವಜೋತ್ ಸಿಂಗ್ ಸಿಧು ಹಾಗೂ ಸಿಎಂ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ನಡುವಿನ ಕೋಲ್ಡ್ ವಾರ್ ಅಂತ್ಯವಾಗುವ ಹಂತಕ್ಕೆ ತಲುಪಿದೆ ಪಂಜಾಬ್ ಕಾಂಗ್ರೆಸ್ ಜಗಳ ಒಂದು ಹಂತಕ್ಕೆ ಶಮನವಾಗುವಂತೆ ಗೋಚರಿಸುತ್ತಿದೆ ಪಂಜಾಬ್ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಅವರೊಂದಿಗಿನ ಸಭೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಪಂಜಾಬ್ ಉಸ್ತುವಾರಿ ಹರೀಶ್ ರಾವತ್ ಅವರು ನವಜೋತ್ ಸಿಂಗ್ ಸಿಧು ಅವರನ್ನ ತಮ್ಮ ಪಕ್ಷದ ರಾಜ್ಯ ಘಟಕದ ಮುಂದಿನ ಮುಖ್ಯಸ್ಥರನ್ನಾಗಿ ಮಾಡುವ ಬಗ್ಗೆ ಸಿಎಂಗೆ ಶನಿವಾರ ಮಾಹಿತಿ ನೀಡಿದ್ದಾರೆ ಎನ್ನಲಾಗುತ್ತಿದೆ ಪಂಜಾಬ್ ಸೂತ್ರದಂತೆಯೇ ಸಿದ್ದು ಶಿಷ್ಯ ಎಂಬಿಪಿ ಅಧ್ಯಕ್ಷ ಆಗ್ತಾರ ಹೌದು ಪಂಜಾಬ್ ಸೂತ್ರದಂತೆಯೇ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕೋಲ್ಡ್ ವಾರ್ ನಿಲ್ಲುವ ಸಾಧ್ಯತೆ ಇದೆ ಅಲ್ಲಿ ಅಮರೀಂದರ್ ಸಿಂಗ್ ಟೀಂ ವಿರುದ್ಧ ನಿಂತ ಸಿಧು ಮಾದರಿಯಲ್ಲೇ ಸಿದ್ದರಾಮಯ್ಯ ಟೀಮ್ಗೆ ಕೆಪಿಸಿಸಿ ಪಟ್ಟ ದಕ್ಕಲಿದೆ ಎನ್ನಲಾಗುತ್ತಿದೆ ಇದೇ ಕಾರಣಕ್ಕೆ ಎಂಬಿ ಪಾಟೀಲ್ ವಿಚಾರವನ್ನ ಖುದ್ದು ಡಿಕೆ ಪರೋಕ್ಷವಾಗಿ ಹೇಳುತ್ತಿದ್ದಾರೆ ಲಿಂಗಾಯತರು ಕೇವಲ ಬಿಜೆಪಿ ಆಸ್ತಿಯಲ್ಲ ಅನ್ನೋ ಮೂಲಕ ಡಿಕೆ ಶಿವಕುಮಾರ್ ಮುಂದಿನ ಕೆಪಿಸಿಸಿ ಅಧ್ಯಕ್ಷ ಎಂಬಿ ಪಾಟೀಲ್ ಅನ್ನೋ ಸುಳಿವು ನೀಡುತ್ತಿದ್ದಾರೆ 2023 ರ ಚುನಾವಣೆಗೆ ಒಂದು ವರ್ಷ ಇರುವಾಗಲೇ ಸಿದ್ದು ಟೀಮ್ಗೆ ಕೆಪಿಸಿಸಿ ಪಟ್ಟ ಸಿಗುವ ಸಾಧ್ಯತೆ ಹೆಚ್ಚು ಎನ್ನಲಾಗುತ್ತಿದೆ ನೀವೇ ಹೇಳಿ ಹುಂಬ ಡಿಕೆ ಬದಲು ಎಂಬಿ ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷರಾದರೆ ಹೇಗೆ ಸಿದ್ದು ಟೀಮ್ಗೆ ಕೆಪಿಸಿಸಿ ಪಟ್ಟ ಸಿಕ್ಕರೆ ಬಹುಮತ ಸಿಗೋದು ಪಕ್ಕಾನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ